ಎಷ್ಟು ಈಸಿಯಾಗಿ ಇಳಿಸ್ಬಿಟ್ರು, ಇನ್ನೂ ಆಶ್ಚರ್ಯ ಆಯ್ತು. ಮತ್ತೆ ಹತ್ತು
ಮತ್ತೆ ಅದ್ಬಿಟ್ಟು ಹೋಗಿ ಚೇರ್ ಮೇಲೆ ಕುತ್ಕೊಂಡಿರುವಂತ ವ್ಯಕ್ತಿ ಅವರೇನ್ ಮಾಡಿದ್ರು, ಕೆಳಗಡೆ ಹೋಗಿ ಸುಖಾಸನದಲ್ಲಿ ಕುತ್ಕೊಂಡು ನಿಮ್ ತರ ಕುತ್ಕೊಂಡು ಕುತ್ಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ, ಸಡನ್ನಾಗಿ ಕುತ್ಕೊಂಡ್ಬಿಟ್ರೆ ಏನು ಆಗಿಲ್ಲ. ಮತ್ತೆ ಆಶ್ಚರ್ಯ ಆಯ್ತು, ಮತ್ತೆ ಎದ್ದು ಮತ್ತೆ ಸ್ಟೆಪ್ಸ್ ಅನ್ನು ಇಳಿದು ಕೆಳಗಡೆ ಬಂದು ಮತ್ತೆ ಹೋದ್ರು. ಈ ರೀತಿಯಲ್ಲಿ 3 times ಮೂರು ಸಾರಿ ಇಳಿದು ಮೂರು ಸಾರಿ ಎತ್ತಿದ್ರು, ಏನು ಕಾಲವೇ ಇಲ್ಲ, ಯಾವ ಟ್ರೀಟ್ಮೆಂಟ್ ಇಲ್ಲ, ಏನಿಲ್ಲ. ಜಸ್ಟ್ ಭಗವಾನ್ ನಿಜವಾಗ್ಲೂ ನೀವು ಮಾಡ್ತೀರಾ ಅಂದ್ರು ಅಷ್ಟೇ. ಭಗವಾನ್ ಅವರಿಗೆ ಪವಾಡವನ್ನು ಮಾಡಿದ್ರು. ಈ ರೀತಿಯಾದ ಎಷ್ಟೊಂದು ಅನುಗ್ರಹ, ಎಷ್ಟೊಂದು ಪವಾಡ, ಒಂದ್ರ ಮೇಲೆ ಒಂದು, ಒಂದ್ರ ಮೇಲೆ ಒಂದು, ಅಷ್ಟೊಂದು ಪವಾಡ. ಇನ್ನೊಬ್ಬ ವ್ಯಕ್ತಿ ಕೋಲಾರ ಡಿಸ್ಟಿಕ್ ಹತ್ರ ಒಂದು ಮುಳುಬಾಗಿಲಂತ ಒಂದು ಸ್ಥಳ ಬರುತ್ತೆ. ಇವರಿಗೆ ಏನೂ ಸಮಸ್ಯೆ ಇಲ್ಲ, ಆದ್ರೆ ಶರೀರ ಮಾತ್ರ ತುಂಬಾ ನೋವು. ಯಾವ ಡಾಕ್ಟರ್ ಹತ್ರ ಹೋಗಿ ಚೆಕಪ್ ಮಾಡಿದ್ರು ಕೂಡ ನಿಮ್ಗೆ ಏನು ಆಗಿದೆ, ಏನು ಟೆಸ್ಟಿಂಗ್ ಅಲ್ಲಿ ಏನು ಬರ್ತಾ ಇಲ್ಲ ಅಂತ ಹೇಳಿ ಇವರು ಆರೋಗ್ಯವರೆಗೆ ಬಂದು ಅಟೆಂಡ್ ಮಾಡಿ ಪ್ರಾರ್ಥನೆ ಮಾಡುವುದರು. ಆರೋಗ್ಯವಾಗಲಿ ಯಾವ ಟ್ಯಾಬ್ಲೆಟ್ಸ್ ಇಲ್ಲ, ಏನಿಲ್ಲ, ಮೈ ಕೈ ನೋವು ಸುಮ್ ಕಂಪ್ಲೀಟ್ಲಿ ನಾರ್ಮಲ್. ಇವಾಗ ಚೆನ್ನಾಗಿದ್ದಾರೆ, ಚೆನ್ನಾಗಿ ಊಟ ಮಾಡ್ತಾರೆ. ಊಟ ಮಾಡದೆ ಅವರಿಗೆ ಎಷ್ಟು ಕಷ್ಟ ಆಗ್ಬೇಕು ಅಂತ ಹೇಳಿದ್ರೆ, ದಿನಕ್ಕೆ ಇಷ್ಟು ಊಟ ಮಾಡಿದ್ರೆ ಗ್ರೇಟ್. ಇಷ್ಟು ಊಟ ಮಾಡಿದ್ರೆ ಶಕ್ತಿ ಇರುತ್ತೆ ಹೇಳಿ, ಅವ್ರಿಗೆ ಶಕ್ತಿ ಇರಲ್ಲ, ಅವರಿಗೆ ಅಷ್ಟು ಚೆನ್ನಾಗಿ ಆಗೋಗ್ಬಿಟ್ರು. ಈ ರೀತಿ ಅಮ್ಮ ಭಗವಾನ್ ಎಷ್ಟು ಪವಾಡವನ್ನು ಮಾಡಿದ್ದಾರೆ. ನಾನು ಹೇಳದಲ್ಲ ನಿಮ್ಗೆ, ಫಿಸಿಕಲ್ ಆಗಿ ಕೆಲವು ಜನಕ್ಕೆ ಈ ಪವಾಡ ನಡೆದಿದೆ. ಅವರಿಗೆ ಒಳಗಡೆ ಹೊಡೆದಾಗ, ವಾಮಿಟಿಂಗ್ ಆದಾಗ, ವಾಂತಿ ಮಾಡಿದಾಗ ಏನಾಗುತ್ತೆ, ಎಲ್ಲ ಬ್ಲಡ್ಡೇ ವಾಮಿಟ್ ಮಾಡ್ತಾರೆ, ರಕ್ತವನ್ನೇ ವಾಮಿಟ್ ಮಾಡ್ತಾರೆ. ಪ್ರತಿ ಒಂದು ಸೆಲ್ ಸೆಲ್ ಕೂಡ ಹಾಗೆ ಬಸ್ಟ್ ಆಗ್ತಾ ಇತ್ತು. ಇದು ಬಿಫೋರ್ ದೀಕ್ಷಾ ಅಂದ್ರೆ ಇದು ಅಮ್ಮ ಭಗವಾನ್ಗೆ ಪ್ರಾರ್ಥನೆ ಮಾಡಿ ದೀಕ್ಷಾ ಆದ್ಮೇಲೆ ಅವ್ರು ಹೇಳಿದ್ರು ಸರ್ಜರಿ ಮಾಡ್ಬೇಕು ಅಂತ ಹೇಳಿದ್ರು. ಆದ್ರೆ ಭಕ್ತರ ಜೀವನದಲ್ಲಿ ಮಾಡಿದ್ದಾರೆ. ಇವಾಗ ನಮ್ಗೆ ಟೈಮ್ ಇಲ್ಲ, ಹಾಗಾಗಿ ನಿಮ್ಗೆ ಒಂದು 2-3 ಮಾತ್ರನೇ ಪವಾಡವನ್ನು ನಿಮ್ಗೆ ಹೇಳಿದ್ರು. ಈ ರೀತಿ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಅವರ ಜೀವನದಲ್ಲಿ ಪವಾಡ ನಡೀಬೇಕು, ಅದ್ಭುತ ನಡೀಬೇಕು ಅಂತ ಹೇಳಿ ಫಸ್ಟ್ ನಮ್ಮೊಳಗಡೆ ಕೆಲವು ಒಂದು ಪಾಠವನ್ನು ಕಲ್ತ್ಕೊಳ್ಬೇಕಾಗುತ್ತೆ, ಕೆಲವು ಗುಣವನ್ನು ಕಲ್ತ್ಕೊಳ್ಬೇಕಾಗುತ್ತೆ. ಕಲ್ತ್ಕೊಂಡೇ ಈ ರೀತಿ ಪವಾಡ ಆಗೋದಕ್ಕೆ ಅಮ್ಮ ಭಗವಾನ್ ಇವತ್ತು ಕೊನೆಯಲ್ಲಿ ದೀಕ್ಷೆ ಕೊಟ್ಟಾಗ ಪವರ್ಫುಲ್ ಆಗಿ ನಿಮ್ಗೆ ದೀಕ್ಷೆ ನಡೆಯಲಿಕ್ಕೆ ಸಾಧ್ಯತೆ ಆಗುತ್ತೆ. ಇವತ್ತು ಶ್ರೀ ಅಮ್ಮ ಭಗವಾನ್ ಹೇಳ್ತಾರೆ, ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಮುಖ್ಯವಾಗಿ ಶಾರೀರಿಕವಾಗಿ ಸಮಸ್ಯೆ ಇರುತ್ತೆ, ಶರೀರದ ಒಂದು ಸಮಸ್ಯೆ ಇರುತ್ತೆ. ಹೌದಾ ನೀವು ಹೇಳಿ? ಮೊದಲು ನಮ್ಮ ಆರೋಗ್ಯ ಸಮಸ್ಯೆ ನೋಡಿದ್ರು. ಈ ಆರೋಗ್ಯ ಸಮಸ್ಯೆ ಏನಕ್ಕೋಸ್ಕರ ಬರ್ತಾ ಇದೆ, ಏನಕ್ಕೆ ಅಂತ ಹೇಳಿದ್ರೆ, ಕೇವಲ ಆರೋಗ್ಯ ಸಮಸ್ಯೆ 10% ಮಾತ್ರ ಇರುತ್ತೆ, 90% ಮಾನಸಿಕವಾದ ಸಮಸ್ಯೆ. ಯಾಕೆ ನಮ್ಗೆ ಆರೋಗ್ಯ ಸಮಸ್ಯೆ ಗುಣ ಆಗಲಿ ಹೇಳಿ, ನಮ್ಮಲ್ಲಿರುವಂತಹ ಮಾನಸಿಕ ಸಮಸ್ಯೆ 90% ಇರುತ್ತೆ, 10% ಕೇವಲ ಫಿಸಿಕಲ್ ಆಗಿರುತ್ತೆ. ಒಂದು ಅನುಭವನ ಹೇಳ್ತೀನಿ. ಇಲ್ಲಿ ಆ ಡಿವೋಟ್ ಇಲ್ಲಿಲ್ಲ ಆಕ್ಚುಲಿ. ನಿನ್ನೆ ಬರ್ತಾ ಇದ್ದಾರೆ, ನನ್ನ ಅವರು ಸತ್ಯಲೋಕದ ಆಶ್ರಮದಿಂದ ನನ್ನ ಕರ್ಕೊಂಡು ಬರ್ತಾ ಇದ್ರು. ಅವ್ರಿಗೆ ಹೇಳಿದ್ರು ಅವ್ರಿಗೇನು ಸಮಸ್ಯೆ ಅಂದ್ರೆ, ಡ್ರೈವ್ ಮಾಡ್ತಾ ಇರ್ಬೇಕಾದ್ರೆ, ಕಾರ್ ಡ್ರೈವ್ ಮಾಡ್ಬೇಕಾದ್ರೆ ಕೈ ನೋವು ಬರ್ತಾ ಇದೆ. ತುಂಬಾ ಲಾಂಗ್ ಡ್ರೈವ್ ಮಾಡ್ಬೇಕಾದ್ರೆ ಕೈ ನೋವು ಬರುತ್ತೆ. ಇವ್ರು ಅನ್ಕೊಳ್ತಾ ಇದ್ರಂತೆ, ಅಯ್ಯೋ ಕೈ ಏನೋ ಆಗೋಗ್ಬಿಟ್ಟಿದೆ, ಡಾಕ್ಟರ್ ಹತ್ರ ತೋರಿಸಿದ್ರೆ ಏನೋ ಹೇಳ್ತಾರೆ, ಮೂಳೆ ಊದ್ಕೊಂಡಿರ್ಬೇಕು, ಇಲ್ಲ ಸರ್ಜರಿ ಮಾಡ್ಬೇಕೇನೋ ಏನೋ. ಆ ವೇದನೆಯಲ್ಲಿ ಆ ಕೈ ನೋವು ಇನ್ನೂ ಹೆಚ್ಚು 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 ಆಗ್ಬಿಡ್ತಾ ಇದೆ. ಇವರು ಪ್ರಾಸೆಸ್ಗೆ ಒಂದು ಪ್ರಕ್ರಿಯೆ ಅಟೆಂಡ್ ಮಾಡಿ ದೀಕ್ಷೆ ಪಡ್ಕೊಂಡು ಬಂದ ಆದ್ಮೇಲೆ ಅವ್ರಿಗೆ ಏನಿದೆ ಅಂತ ಹೇಳಿದ್ರೆ, ಅವ್ರ ಸ್ಥಿತಿ ಡ್ರೈವ್ ಮಾಡ್ತಾ ಇದ್ದಾರೆ, ಕೈ ನೋವು ಬರ್ತಾ ಇದೆ. ಬಂದಾಗ ಓಹೋ ಕೈ ನೋವು ಪ್ರಾರಂಭ ಆಯ್ತಾ, ಇದು ಎಲ್ಲ ಕೇವಲ ಮಾನಸಿಕ ಚಿಕ್ಕ ಸಮಸ್ಯೆ ಇರ್ಬೋದು, ಅದು ಕೇವಲ ಆರೋಗ್ಯದ ಸಮಸ್ಯೆ 10% ಅಂದ್ರೆ. ಆ ಜ್ಞಾನವನ್ನು ನೋಡ್ಕೊಂಡಾಗ ಅವ್ರಿಗೆ ಇಮ್ಮಿಂದ ಕೈ ನೋವೇ ಮಾಯ, ಏನು ಕೈ ನೋವೇ ಇಲ್ಲ ಅವ್ರಿಗೆ. ಅವ್ರಿಗೆ ಅವಾಗ ಅರ್ಥ ಆಯ್ತು, ಈ ಸಮಸ್ಯೆ ಎಲ್ಲಿ ಪ್ರಾರಂಭ ಆಗ್ತಾ ಇದೆ, ನನ್ನ ಮಾನಸಿಕವಾಗಿ ನಾನು ಆಲೋಚನೆ ಮಾಡಿ ಮಾಡಿ ಸಮಸ್ಯೆ ತಂದುಕೊಳ್ತಾ ಇದ್ದೀನಿ ಅಂತ ಹೇಳಿ ಅವರಿಗೆ ಗೊತ್ತಂತೆ. ಅದೇ ರೀತಿಯಲ್ಲಿ ಮನುಷ್ಯನಿಗೆ ಇನ್ನೊಂದು ಸಮಸ್ಯೆ ಉಂಟು. ಇನ್ನೊಂದೇನಂತ ಹೇಳಿದ್ರೆ, ಅವನ ಭಾವನೆಗಳಲ್ಲಿ, ನಮ್ಮ ಫೀಲಿಂಗ್ಸ್, ನಮ್ಮ ಭಾವನೆಗಳು ಯಾವ ರೀತಿ ಇರ್ತೇಳಿ, ಅಮಂಗಳವಾಗಿ ಆಲೋಚನೆ ಮಾಡೋದು, ಅಮಂಗಳವಾಗಿ ಮಾತಾಡೋದು, ಅಮಂಗಳವಾಗಿ ವಿಚಾರ ಮಾಡೋದು, ಪ್ರತಿಯೊಂದು ಕೂಡ ಅಮಂಗಳಕರವಾಗಿರುತ್ತೆ. ಈ ರೀತಿ ಇರಬೇಕಾದ್ರೆ ನಮ್ಮ ಜೀವನದಲ್ಲಿ ಆನಂದವಾಗಿ ಇರೋದಕ್ಕಾಗುತ್ತ ಹೇಳಿ? ಬರುವ ಅನುಗ್ರಹ ಕೂಡ ನಮ್ಮಲ್ಲಿ ಬರಲ್ಲ. ನಮ್ಮ ವಿಚಾರ ಅಮಂಗಳವಾಗಿರುತ್ತೆ, ನಮ್ಮ ಮಾತಾಡೋದು, ವರ್ತನೆ, ಪ್ರತಿಯೊಂದು ಕ್ರಿಯೆ ಮಾಡೋದು, ಪ್ರತಿಯೊಂದು ಅಮಂಗಳವಾಗಿರುತ್ತೆ. ಹೀಗಿರಬೇಕಾದ್ರೆ ನಮ್ಮ ಜೀವನದಲ್ಲಿ ಸಮಸ್ಯೆ ಇರೋದು, ಇನ್ನೂ ಆರೋಗ್ಯ ಸಮಸ್ಯೆ ಇನ್ನೂ ಹೆಚ್ಚಾಗುತ್ತೆ. ಇದು ಮಾತ್ರ ಅಲ್ಲ,
ಶ್ರೀ ಭಗವಾನ್ ಇದ್ದರೆ ಮನುಷ್ಯನಿಗೆ ಆಧ್ಯಾತ್ಮಿಕ ಒಂದು ಸ್ಥಿತಿ ತುಂಬಾ ಮುಖ್ಯ. ನಾವನ್ಕೊಳ್ತೀವಿ ಆಧ್ಯಾತ್ಮಿಕ ಸ್ಥಿತಿ ಅಂತ ಹೇಳಿದ್ರೆ ನಮಗೆ ಒಂದು 50 ವರ್ಷ 70 ವರ್ಷ ಬಂದಾಗ ಅವಾಗ ಕೂತ್ಕೊಂಡು ಭಜನೆ ಮಾಡಿಕೊಂಡು ಅವಾಗಿರೋದು ದಿಸ್ ಇಸ್ ಆಧ್ಯಾತ್ಮಿಕ. ಆದ್ರೆ ಭಗವಾನ್ ಹೇಳ್ತಾರದು ಅದ್ರ ಬಗ್ಗೆ ಆಧ್ಯಾತ್ಮಿಕ ಅಲ್ಲ. ಆಧ್ಯಾತ್ಮಿಕ ಅಂದ್ರೆ ರಿಯಲಿ ಮನುಷ್ಯ ಯಾವ ರೀತಿ ಜೀವಿಸ್ಬೇಕು, ಯಾವ ರೀತಿ ಇರಬೇಕು, ಯಾವ ರೀತಿ ಜೀವನವನ್ನು ಅನುಭವಿಸ್ಬೇಕು, ದೇವರ ಜೊತೆ ಒಂದು ಬಾಂಧವ್ಯ. ನಮಗೆ ಕಷ್ಟ ಬಂದಾಗ ಮಾತ್ರ ದೇವರಿಗೆ ನೆನಪಿಗೆ ಬರುತ್ತೆ, ನಮಗೆ ನಾರ್ಮಲ್ ಆಗಿದ್ದಾಗ ಯಾವುದು ನೆನಪಿಗೆ ಬರಲ್ಲ. ಭಗವಾನ್ ಹೇಳಿದ್ರೆ ಆಧ್ಯಾತ್ಮಿಕ ಅಂತ ಹೇಳಿದ್ರೆ ಪ್ರತಿ ಒಂದು ಕ್ಷಣ ಕ್ಷಣದಲ್ಲೂ ಕೂಡ ಇನ್ನೊಬ್ಬರ ಜೊತೆ ಆನಂದವಾಗಿರೋದು, ಇನ್ನೊಬ್ಬರ ಜೊತೆ ಬಾಂಧವ್ಯ ಬೆಳೆಸ್ಕೊಡ್ಬೇಕಾದ್ರೆ ಪ್ರೀತಿ ವಿಶ್ವಾಸಗಳು, ಇನ್ನೊಬ್ಬರನ್ನ ಅರ್ಥ ಮಾಡಿಕೊಳ್ಳೋದು. ಇವತ್ತು ನಮಗೆ ಗೊತ್ತಿತ್ತು ಗೊತ್ತಿಲ್ಲದಂಗೆ ಇನ್ನೊಬ್ಬರಿಗೆ ನೋವು ಮಾಡ್ತಾ ಇದೆ, ಹೌದಾ? ಇವಾಗ ಹೇಳಿ ಆ ನೋವನ್ನು ನಮ್ಗೆ ಏನಂತದೆ ಇವತ್ತು, ಆ ನೋವಿಂದ ಅವರಿಗೆ ಕೊಟ್ಬಿಟ್ವಿ ನಾವು. ಆದ್ರೆ ಆ ನೋವು ಅನ್ನೋದು ಇದು ಒಂದು ಕರ್ಮದ ಒಂದು ಸಿದ್ಧಾಂತ ಕೂಡ ಉಂಟಲ್ಲ, ಅದು ವಾಪಸ್ಸು ಬರುತ್ತೆ. ಅದಕ್ಕೆ ಮನುಷ್ಯ ಆಧ್ಯಾತ್ಮಿಕ ಒಂದು ಸ್ಥಿತಿಯಲ್ಲಿ ನಾವು ಇರಬೇಕು. ಆಧ್ಯಾತ್ಮಿಕ ಅಂದ್ರೆ 24 ಹವರ್ಸ್ ಧ್ಯಾನ ಮಾಡಿ ಅಂತ ಹೇಳ್ತಾರೆ. ಇನ್ನೊಬ್ಬರ ದುಃಖವನ್ನು ಅರ್ಥ ಮಾಡಿಕೊಳ್ಳೋದು, ಇನ್ನೊಬ್ಬರಿಗೆ ಪ್ರೀತಿಯನ್ನು ಕೊಡೋದು, ಇನ್ನೊಬ್ಬರಿಗೆ ದ್ವೇಷ ಮಾಡದಿರೋದು, ಇನ್ನೊಬ್ಬರನ್ನ ಕ್ಷಮಿಸೋದು, ಇದೇ ಆಧ್ಯಾತ್ಮಿಕ ಸ್ಥಿತಿ ಅಷ್ಟೇ. ಆನಂದವಾಗಿ ಜೀವಿಸೋದು ಬೇರೇನೂ ಅಲ್ಲ. ಹಾಗಾಗಿ ನಾವು ಆಧ್ಯಾತ್ಮಿಕ ಸ್ಥಿತಿಯಲ್ಲಿ ಹೇಗಿರಬೇಕು, ಈ ಮುಂದಕ್ಕೆ ನಾವು ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಅಂತೇಳಿ ಸ್ವಯಂವಾಗಿ ಪರಂಜ್ಯೋತಿ ಶ್ರೀ ಭಗವತಿ ಭಗವಾನವರೇ ನಮಗೆ ಜ್ಞಾನವನ್ನು ಕೊಡ್ತಾರೆ. ಎಲ್ಲರೂ ಕೂಡ ಆ ಟಿ ವಿ ಕಡೆ ತಿರುಗಿ ಆ ದೃಶ್ಯವನ್ನು ಮಾತ್ರ ನೋಡಿ, ನೋಡಕ್ಕಾದರಿಗೆ ನೋಡಿ, ಇಲ್ಲಾಂದ್ರೆ ಕೇಳಿಸ್ಕೊಳ್ಳಿ. ಇದು ಸಾಧಾರಣವಾದ ಒಂದು ಜ್ಞಾನ ಅಲ್ಲ, ಈ ಜ್ಞಾನಕ್ಕೋಸ್ಕರ ಜ್ಞಾನವನ್ನು ಪಡ್ಕೊಳ್ತಾರೆ. ಶ್ರದ್ಧೆಯಿಂದ ಕೇಳಿ, ನಾನು ನಿಮಗೆ ಕನ್ನಡದಲ್ಲಿ ಮತ್ತೆ ಅನುವಾದವನ್ನು ಮಾಡಿ. For example, you cannot experience a glass of water. Now, clearly you know. The moment you start drinking, you say, okay, I'm thirsty, or you say, this is mineral water, or Achille, or Coca-Cola, or whatever, some mark you pass on that. Or you do a creative commentary, you start to play the match, or what happened to office, something will go on. Your mind will not allow you to experience a glass of water. Say you want to make a spill chapati, or whatever you need, you're not enjoying it. You can't experience it because the mind will not allow you. The freshness is gone. The excuse is gone. You cannot experience your life. You get soon bored. It's not going to be elevated or this or that. And vice versa. The same thing. You can't remember your children. Except for the mind. You can't see the beauty of your children. No. Everything is destroyed. When you go to the host, such lovely people are like you, so beautiful. Please, not nothing you experience. The mind will not allow you. So, there's nothing you can actually experience. Because your mind, once upon a time you experience with your little children, you have lost it. One is gone. You are prisoners of the mind. And the mind that I told you, you know what it is to do. So you must realize that you are prisoners, that you cannot experience anything. What you can experience is part of experience. There is nothing to do with what I am experiencing. So you are prisoners. And what is your life? It's a mediocre, meaningless, purposeless life. First, then going to office or the university or this or that, some friends chatting, and then TV, cell phones, newspapers, same rubbish goes on and on and on. And then finally, some quarrel, some fight or somebody. Okay. ಇಲ್ಲಿ ನಾನು ನಿಮಗೆ ಈ ಪ್ರಕ್ರಿಯೆ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಾನು ನಿಮಗೆ ಯಾವುದೇ ರೀತಿಯಾದ ಒಂದು ಇಲ್ಲಿ ಕಥೆಯನ್ನು ಹೇಳ್ತಾ ಇಲ್ಲ, ಅಥವಾ ಏನೋ ಒಂದು ಬೋಧನೆ ಮಾಡಕ್ಕೆ ಅಥವಾ ಒಂದು ಸಂದೇಶ ಕೊಡಕ್ಕೆ ನಾನು ನಿಮಗೆ ಇಲ್ಲಿ ಬಂದಿಲ್ಲ. ನಾನೇನಕ್ಕೋಸ್ಕರ ಬಂದಿರೋದು ಅಂತ ಹೇಳಿದ್ರೆ, ನಿಮ್ಮೆಲ್ಲರನ್ನೂ ಕೂಡ ಈ ಆರೋಗ್ಯ ಸಮಸ್ಯೆಯಿಂದ, ಈ ಮಾನಸಿಕ ಸಮಸ್ಯೆಯಿಂದ, ಈ ಆಧ್ಯಾತ್ಮಿಕದ ಒಂದು ಸಮಸ್ಯೆಯಿಂದ ಏನ್ ನರಳ್ತಾ ಇದ್ರು, ಆ ಸಮಸ್ಯೆಯಿಂದ ಅಮಾ ಭಗವಾನ್ ನಿಮ್ಮನ್ನ ಆಚೆ ಕರ್ಕೊಂಡು ಬರಕ್ಕೆ ನಾನು ಇಲ್ಲಿಗೆ ಕಳಿಸಿದ್ದಾರೆ ಇಲ್ಲಿಗೆ. ಹಾಗಾಗಿ ಕಂಪ್ಲೀಟ್ ಆಗಿ ನಿಮ್ಮ ಅಟೆನ್ಷನ್ ಇಲ್ಲೇ ಇರಬೇಕು. ಈ ಪ್ರಕ್ರಿಯೆ ನಡೆಸೋರು ಯಾರು ಅಂತ ಹೇಳಿದ್ರೆ, ಪರಂಜ್ಯೋತಿ ಶ್ರೀ ಭಗವತಿ ಭಗವಾನ್ ಅವರು, ಅವರೇ ಈ ಪ್ರಕ್ರಿಯೆ ನಡೆಸೋರು. ಕೇವಲ ನಾನು ನಿಮಗೆ ಒಂದು ಇನ್ಫಾರ್ಮೇಶನ್, ಒಂದು ಸಂದೇಶ ಕೊಡ್ತೀನಿ ಅಷ್ಟೇ. ಇದು ಈ ಕಾರ್ಯಕ್ರಮ ಯಾವ ರೀತಿ ಅಂತ ಹೇಳಿದ್ರೆ, ಇದು ಒಂದು ವೆರಿ ದೊಡ್ಡ ಹಾಸ್ಪಿಟಲ್, ಇದು
ಒಂದು ಆಸ್ಪತ್ರೆ ಅಂತ ಹೇಳ್ತೀವಲ್ಲ, ವೆರಿ ವೀಕ್ ಹಾಸ್ಪಿಟಲ್. ಈ ಹಾಸ್ಪಿಟಲ್ ಅಲ್ಲಿ ಎಲ್ಲ ರೀತಿಯಾದ ಟ್ರೀಟ್ಮೆಂಟ್ ನಡೆಯುತ್ತೆ. ಇಲ್ಲಿ ಒಂದು ಅವಾಗಲೇ ಹೇಳಿದಂಗೆ ಇದು ಪ್ರವಚನ ಅಲ್ಲ, ಇದು ಇದು ಕೇವಲ ಒಂದು ಹಾಸ್ಪಿಟಲ್, ಇದು ಸ್ಪೆಷಲೈಸ್ಡ್ ಆಗಿರುವಂತ ಒಂದು ಹಾಸ್ಪಿಟಲ್. ಎಲ್ಲ ರೀತಿಯಾದ ಟ್ರೀಟ್ಮೆಂಟ್ ಇಲ್ಲಿ ನಡೆಯುತ್ತೆ. ಅದು ಮಾನಸಿಕವಾಗಿರ್ಬೋದು, ನಿಮ್ಮ ಮೆದುಳಿಗೆ ಸಂಬಂಧಪಟ್ಟಾಗಿರ್ಬೋದು, ಮನಸ್ಸಿಗೆ ಸಂಬಂಧಪಟ್ಟಾಗಿರ್ಬೋದು, ಶರೀರಕ್ಕೆ ಆಗಿರ್ಬೋದು, ಬಾಂಧವ್ಯದ ಸಮಸ್ಯೆ ಆಗಿರ್ಬೋದು, ಎಲ್ಲ ಸಮಸ್ಯೆಗೂ ಕೂಡ ಇವತ್ತು ಅಮ್ಮ ಭಗವಾನ್ ನಿಮ್ಗೆ ಈ ಭಗವತಿ ಭಗವಾನ್ ಅವರು ವಿಮೋಚನೆ ಮಾಡ್ತಾರೆ ನಿಮ್ಗೆ. ಅವರು ಚೀಫ್ ಡಾಕ್ಟರ್, ಅಮ್ಮಾನ್ ಭಗವಾನೇ ಚೀಫ್ ಡಾಕ್ಟರ್, ಭಗವತಿ ಭಗವಾನ್ ಅವರೇ ಚೀಫ್ ಡಾಕ್ಟರ್. ಆದ್ರೆ ಮೇನ್ ಸರ್ಜರಿ ಮಾಡೋರು ಆ ಡಾಕ್ಟರ್. ಆದ್ರೆ ನಾನ್ ನಿಮ್ಗೆ ಸ್ಮಾಲ್ ಡಾಕ್ಟರ್ ಆಗಿ, ವೆರಿ ವೆರಿ ಸ್ಮಾಲ್, ಅದೇ ನಾರ್ಮಲ್ ಆಗಿ ಚೆಕಪ್ ಮಾಡಿ ಇದು ಮಾಡಿ ಅದು ಮಾಡ್ತದ, ದಟ್ ಇಸ್ ಐ ಆಮ್. ಇಲ್ಲಿ ಕೆಲವು ಜನ ಧರ್ಮ ಸಂಸ್ಥಾಪಕರಿದ್ದಾರೆ, ಎಲ್ಡರ್ಸ್ ಆಗಿರ್ಬೋದು, ದೊಡ್ಡವರಾಗಿರ್ಬೋದು, ಯೂತ್ ಆಗಿರ್ಬೋದು, ಸ್ವಲ್ಪ ಜನ ಧರ್ಮ ಸಂಸ್ಥಾ. ಇವರು ಯಾರು ಅಂತ ಹೇಳಿದ್ರೆ ಇವರೆಲ್ಲರೂ ಕೂಡ ನರ್ಸು. ನಿಮ್ಗೆ ಇಂಜೆಕ್ಷನ್ ಕೊಡೋಕೆ, ಟ್ರೀಟ್ಮೆಂಟು ಅಲ್ಲಿ ಕರ್ಕೊಂಡೋಗಿ ಇಲ್ಲಿ ಕರ್ಕೊಂಡೋಗಿ ಚೆಕಪ್ ಮಾಡಿಸೋಕೆ ಅವರೆಲ್ಲ ನಿಮಗೆ ಹೆಲ್ಪ್ ಮಾಡ್ತಾರೆ. ಹಾಗಾಗಿ ಮೇನ್ ಆಗಿ ಮಾಡೋರು ಯಾರು ಹೇಳಿ, ನಮ್ಮನ್ನೆಲ್ಲ ಬಿಟ್ಬಿಡಿ, ನಾನು ಚಿಕ್ಕದಷ್ಟೇ. ಅಮ್ಮ ಭಗವಾನೇ ಮೇನ್ ಸರ್ಜರಿ ಮಾಡೋರು. ಈ ಸರ್ಜರಿ ಆಗ್ಬೇಕು ಅಂದ್ರೆ ನೆನಪಲ್ಲಿಟ್ಕೊಂಡು, ಇಟ್ಸ್ ನಾಟ್ ಎ ಫಿಸಿಕಲ್ ಸರ್ಜರಿ, ಇದೊಂದು ಮಿಸ್ಟಿಕಲ್ ಡೈ. ನಿಮ್ಗೆ ಕೂಡ ಫಿಸಿಕಲ್ ಆಗಿ ಮ್ಯಾನಿಫೆಸ್ಟ್ ಆಗುತ್ತೆ. ನಾ ಇಲ್ಲಿ ಒಂದು ಅನುಭವನ ಹೇಳ್ತೇನೆ. ಮೊನ್ನೆ ಸತ್ಯಲೋಕದಲ್ಲಿ ಒಂದು ಪ್ರಾಸೆಸ್ ನಡೀತು, ಮೀನ್ಸ್ ಆರೋಗ್ಯ ವರ, ಈ ಥರನೇ ಪವಿತ್ರ ಆರೋಗ್ಯ ವರ ನಡೀತು. ಅಲ್ಲಿ ಒಂದು 600 ಜನ ಬಂದಿದ್ರು. ಎಲ್ಲರೂ ಬಂದ್ರೆ ಒಬ್ಬ ಹೆಂಗಸಿಗೆ ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ, ಅವ್ರಿಗೆ ಇಲ್ಲಿ ರಿಪ್ಸ್ ಬರುತ್ತಲ್ಲ, ಏನಂತಾರೆ ಅದಕ್ಕೆ ಮೂಳೆ, ರಿಪ್ಸ್ಗೆ ಏನಂತಾರೆ ಪಕ್ಕಿ, ಎಸ್ ಪಕ್ಕಿಯಲ್ಲಿ ತುಂಬಾ ನೋವು. ಅವ್ರಿಗೆ ಹೇಳಿದ್ರು, ಡಾಕ್ಟರ್ ಹೇಳಿದ್ರು, ತುಂಬಾ ನಿಮ್ಗೆ ಅದು ಸೌದೋಗ್ಬಿಟ್ಟಿದೆ ಅಮ್ಮ, ಇಲ್ಲ ರೀಪ್ಲೇಸ್ ಮಾಡಬೇಕು, ಅದನ್ನು ಚೇಂಜ್ ಮಾಡಿ ಬೇರೆದಾಗಬೇಕು, ಇಲ್ಲಾಂದ್ರೆ ನೀವು ಇದೇ ರೀತಿಯಲ್ಲಿ ಏನು ಮಾಡೋಕ್ಕಾಗಲ್ಲ ಅಂದ್ರಂತೆ. ಅವರಲ್ಲಿ ಆರೋಗ್ಯ ಮುಕ್ತಿವರೆಗೆ ಬಂದು ಅಟೆಂಡ್ ಮಾಡಿ ಪ್ರಾರ್ಥನೆ ಮಾಡಾದ್ಮೇಲೆ, ನಾನು ಇವತ್ತು ತೆಗೆದುಕೊಂಡು ಬಂದಿಲ್ಲ, ಅದೇ ಯಾವಾಗ ನಾನು ಪ್ರೂಫ್ ತೋರಿಸ್ದಲ್ಲ ಅದೇ ರೀತಿ ಪ್ರೂಫ್ ಇದೆ. ಬಿಫೋರ್ ಅವರು ಪ್ರೋಗ್ರಾಮ್ ಬರೋಕ್ಕಿಂತ ಮುಂಚೆ ನಾರ್ಮಲ್ ಆಗಿದೆ. ಪ್ರೋಗ್ರಾಮ್ ಆದ್ಮೇಲೆ ಅವರ ಹೊಟ್ಟೆ ಮೇಲೆ ಒಂದು ದೊಡ್ಡ ಕಟ್, ಫಿಸಿಕಲ್ ಕಟ್, ಫಿಸಿಕಲ್ ಆಗಿ ಭಗವಾನ್ ಕಟ್ ಮಾಡಿ ಸರ್ಜರಿ ಮಾಡಿದ್ದಾರೆ. ಸ್ಟಿಚಸ್ ಕೂಡ ಫಿಸಿಕಲ್. ನೆಕ್ಸ್ಟ್ ಟೈಮ್ ಯಾವಾಗ ಬಂದಾಗ ನಾನು ನಿಮ್ಗೆ ಕಳಿಸ್ತೀನಿ, ಇಲ್ಲಾಂದ್ರೆ ಇಲ್ಲ ನಿಲ್ಲಿಸ್ತಿರಲ್ಲ, ಅವ್ರಿಗೆಲ್ಲ ಫೋಟೋ ಕೂಡ ಕಳಿಸ್ತೀನಿ, ಅದು ಆಡಿಯೋ ಕೂಡ ಕಳಿಸ್ತೀನಿ, ಅದು ತೆಲುಗಲ್ಲಿರುತ್ತೆ, ನಾನು ನಿಮ್ಗೆ ಕಳಿಸ್ತೇನೆ ನಮಗೆ. ಏಕೆಂದ್ರೆ ಇದು ವಿತ್ ಪ್ರೂಫ್. ಈ ಆರೋಗ್ಯ ವರಮಲ್ಲಿ ಫಿಸಿಕಲ್ ಆಗಿ ನಡೆಯುತ್ತೆ. ಈ ಫಿಸಿಕಲ್ ಆಗಿ ಸರ್ಜರಿ ಆಗಬೇಕು ಅಂತ ಹೇಳಿದ್ರೆ ನಿಮ್ಗೆಲ್ಲರಿಗೂ ಇಚ್ಛೆ ಇದೆ ಸರ್ಜರಿ ಆಗ್ಬೇಕು ಅಂದ್ರೆ. ಹಾಗಾದ್ರೆ ಇವಾಗ ಶ್ರೀ ಭಗವಾನ್ ಅವ್ರಿಗೆ ನಮ್ಗೆ ಜ್ಞಾನೋದಯ ಮಾಡಿದ್ರು. ಭಗವಾನ್ ಜ್ಞಾನೋದಯ ಏನ್ ಮಾಡಿದ್ರೆ, ಈ ಒಂದು ಮನುಷ್ಯನ ಜೀವನ ಹೇಗಿದೆ ಅಂತ ಹೇಳಿದ್ರೆ, ಒಂದು ಜೈಲ್. ಹೌದಲ್ವಾ ಹೇಳಿ, ಜೈಲಲ್ಲಿ ಇದ್ದಾನೆ. ಫಿಸಿಕಲ್ ಆಗಿ ಜೈಲ್ ಇರೋದು ಅಟ್ಲೀಸ್ಟ್ ಅವರು ಅವಾಗ ಅವಾಗ ತಿರುತ್ತಾರೆ. ನಾವು 24 hours 365 days ಲೈಫ್ ಲಾಂಗ್ ಜೀವನ ಪೂರ್ತಿವಾಗಿ ಜೈಲಲ್ಲೇ ಇದ್ದೀವಿ. ಎಂತ ಜೈಲು, ಮನಸ್ಸು ಅಂತ ಒಂದು ಜೈಲಲ್ಲಿ ತುಂಬಿಕೊಂಡ್ಬಿಟ್ಟಿದೀವಿ ನಾವು. ಇವತ್ತು ಹೇಗೆ ಅಂದ್ರೆ, ಒಬ್ರು ಮೊನ್ನೆ ಒಂದು ಅನುಭವನ ಹೇಳ್ತಾ ಇದ್ರು, ಅವ್ರು ಇವಾಗ ಒಳ್ಳೆ ಸ್ಥಿತಿಲಿದ್ದಾರೆ. ಅವ್ರು ಹೇಳ್ತಾರೆ, ಇಲ್ಲಿ ತನಕ ನಾನೊಂದು ಪೈಪ್ ಅಲ್ಲಿ ಕುತ್ಕೊಂಡಾಗಿತ್ತು. ಹೇಗೆ ಒಂದು ಪೈಪ್ ಅಲ್ಲಿ ಹೋಗಿ ತುಂಬಾ ಇಷ್ಟು ಪ್ಲೇಸ್ ಇದೆ, ಕುತ್ಕೊಂಡಾಗ ಸಫಕೇಶನ್ ಆಗುತ್ತಲ್ವ, ಉಸಿರಾಟ ಆಗುತ್ತೆ. ಹಾಗಂತ ಹೇಳಿ ನಿಮ್ಗೆ ಉಸಿರಾಟ ಬರಲ್ಲ. ಅವ್ರು ಹೇಳ್ತಾ ಇದ್ರು, ಫಸ್ಟ್ ಟೈಮ್ ನಾನು ಇವತ್ತು ಆಚೆಗೆ ಬಂದು ಫ್ರೀ ಆಗಿ ಉಸಿರಾಡ್ತಾ ಇದ್ದೀನಿ ನಾನು. ಅಂದ್ರೆ ಆ ಜೈಲಿಂದ ಆಚೆಗೆ ಬಂದಿದ್ದೆ ನಾನು ಇವತ್ತು ಫುಲ್. ಎಂತ ಜೈಲು, ಬಾಂಧವ್ಯ ಅಂತ ಒಂದು ಜೈಲ್, ದ್ವೇಷ ಅಂತ ಒಂದು ಜೈಲ್, ಇನ್ನೊಬ್ಬರ ಮೇಲೆ ಶ್ರಮಿಸೋದಕ್ಕಾಗಲ್ಲ ಅಂತ ಒಂದು ಜೈಲ್, ಆರೋಗ್ಯದ ಸಮಸ್ಯೆ ಅಂದ್ರೆ ಒಂದು ಜೈಲ್. ಈ ಸಮಸ್ಯೆಗಳ ಬಗ್ಗೆ ಅರಿಬೇಕು ಅಂದ್ರೆ ನಾವು ಮುಕ್ತಿಯನ್ನು ಹೊಂದಿದ್ರೇನೇ ಈ ಸಮಸ್ಯೆಗಳು ಬಗೆಹರಿಯುವುದು. ಮುಕ್ತಿ ಅಂತ ಹೇಳಿದ್ರೆ ನಾ ಆವಾಗ್ಲೇ ಹೇಳಿದೆ, ಮುಕ್ತಿ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಸಮಸ್ಯೆಗಳಿಂದ ವಿಮುಕ್ತಿ ಅಂದ್ರೆ ಈ ಮನಸ್ಸಿನಿಂದ ಒಂದು ವಿಮುಕ್ತಿ. ಈ ಮನಸ್ಸಿನಿಂದ ವಿಮುಕ್ತಿ ಬಂದ್ರೇನೆ ನಿಮ್ಗೆ ಬಹಿರಂಗದ ಪ್ರಪಂಚದಲ್ಲಿ ಏನೇನ್ ಸಮಸ್ಯೆ ಇದೆಯೋ ಆ ಸಮಸ್ಯೆಯಿಂದ ಬಗೆಹರಿದಕ್ಕೆ ಆಗುತ್ತೆ. ಇಲ್ಲ ಅಂದ್ರೆ ಇಟ್ಸ್ ನಾಟ್ ಪಾಸಿಬಲ್, ಸಾಧ್ಯ ಇಲ್ಲ. ಇವತ್ತು ನಿಮ್ಗೆ ಈ ಆರೋಗ್ಯ ಸಮಸ್ಯೆಗೆ ಎಲ್ಲಿ ಬಗೆಹರಿದ್ರು ಬಗೆಹರಿದ್ರು ಎಲ್ಲಾ ಡಾಕ್ಟರ್ಸ್ ಹೋಗ್ತಾ ಇದೆಯಾ, ನಿಮ್ಗೆ ಬಗೆಹರಿತಾ ಇದೆಯಾ, ಅದು ಪರಿಷ್ಕಾರ ಸಿಗ್ತಾ ಇದೆಯಾ ಹೇಳಿ ಕಾಲಕ್ರಮೇಣ. ಎಸ್ ಸರ್ ನೋ, ಎಲ್ಲರೂ ಓಕೆ. ಇಲ್ಲಿ ಇರೋ ಎಲ್ಲರಿಗೂ ಕೂಡ ಯಾರಿಗಾದ್ರೂ ಸಮಸ್ಯೆ ಇಲ್ವಾ?
ಯಾರಿಗೆ ನೋಡುವ, ಕೈ ಎತ್ತಿ ನೋಡುವ, ಯಾರಿಗೆ ಸಮಸ್ಯೆ ಇಲ್ಲ? ಸ್ವಲ್ಪ ಹಿಂದಿದ್ರಿ ನೋಡಿ, ಮುಂದೆ ನೋಡಿ, ಎಲ್ಲರಿಗೂ ಸಮಸ್ಯೆ ಇದೆ. ಯಾರಿಗೆ ಸಮಸ್ಯೆ ಇಲ್ಲ ಅಂತಿಲ್ಲ. ಒಬ್ರಿಗೆ ಆರೋಗ್ಯ ಸಮಸ್ಯೆ ಇರ್ಬೋದು, ಬಾಂಧವ್ಯದ ಸಮಸ್ಯೆ ಇರ್ಬೋದು, ಫೈನಾನ್ಷಿಯಲ್ ಪ್ರಾಬ್ಲಮ್ ಇರ್ಬೋದು, ಮಕ್ಕಳದ ಒಂದು ಸಮಸ್ಯೆ ಇರ್ಬೋದು, ಮಾನಸಿಕ ವೇದನೆ ಆಗಿರ್ಬೋದು, ಓದಕ್ಕೆ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಮದುವೆ, ಸೋ ಮೆನಿ, ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇದೆ. ಹಾಗಾದ್ರೆ ಇವತ್ತು ಈ ಸಮಸ್ಯೆಗಳು ಯಾಕೆ ಬಗೆಹರಿತಾ ಇಲ್ಲ, ಯಾಕೆ ಬಗೆಹರಿತಾ ಇಲ್ಲ ಅಂದ್ರೆ, ನಾವು ಮನಸ್ಸು ಅಂತ ಒಂದು ಜೈಲಲ್ಲಿ ತುಂಬೋಗ್ಬಿಟ್ಟಿದ್ದೀವಿ. ನಾವು ಈ ಮನಸ್ಸು ಅಂತ ಜೈಲಲ್ಲಿ ಯಾವ ರೀತಿ ಹೇಳಿ ಕಂಪ್ಲೀಟ್ ಆಗಿ ನಾವು ಕವರ್ ಆಗ್ಬಿಟ್ಟಿದೀವಿ. ಅದನ್ನೇ ನಮ್ಗೆ ಕಂಪ್ಲೀಟ್ ಆಗಿ ಅದು ಸುತ್ಕೊಂಡ್ ಬಿಟ್ಟಿದೆ ನಮ್ಗೆ ಮನಸ್ಸು ಅನ್ನೋದು. ಈ ಮನಸ್ಸು ಅನ್ನೋದು ನಮ್ಮನ್ನ ಬಿಡ್ತಾ ಇಲ್ಲ. ಶ್ರೀ ಭಗವಾನ್ ಹೇಳ್ತಾರೆ, ಯಾವಾಗ ನಾವು ಈ ಮನಸ್ಸಿನ ಒಳಗಡೆ ಸಂಪೂರ್ಣವಾಗಿ ಮುಳುಗಿ ಹೋಗ್ತಾ ಇದೀವೋ, ಜೀವನವನ್ನು ಅನುಭವಿಸ್ತಾ ಇದೀವ ಹೇಳಿ. ನಾ ಇಲ್ಲಿ ನಿಮ್ಗೆ ಅರ್ಥ ಆಗೋಂಗೆ ಇನ್ನೊಂದು ಅನುಭವನ ಹೇಳ್ತೆ, ಪ್ರಾಕ್ಟಿಕಲ್ ಆಗಿ ನಡೆದಿರುವಂತ ಅನುಭವ. ಒಬ್ರು ಭಕ್ತರು ಅವರು ಬಂದು ಒಂದು ಅನುಭವನ ಹೇಳ್ತಾ ಇದ್ರು. ಏನಂತ ಹೇಳಿದ್ರೆ, ನನ್ನ ಮಗಳು ಸೆಕೆಂಡ್ ಪಿ ಯು ಸಿ ಓದ್ತಾ ಇದ್ದಾಳೆ, ಅವಳು ಮೊಬೈಲ್ ಕೊಡಿಸ್ತೆ, ಮೊಬೈಲ್ ಹಿಡ್ಕೊಂಡು ಬಿಟ್ಟು ಇವತ್ತು ಹಿಂಗಾಗಿದೆ ಅಂತ ಹೇಳಿದ್ರೆ, ನನಗೆ ಫೋನ್ ಮಾಡ್ತಾ ಇಲ್ಲ ಅವಳು, ನನಗೋಸ್ಕರ ಮಾತಾಡಬೇಕು, ನಾನು ಮೊಬೈಲ್ ಕೊಡಿಸಿದ್ರೆ ಇವತ್ತು 24 hours 24 ಗಂಟೆ ಕುತ್ಕೊಂಡು ವಾಟ್ಸ್ಆ್ಯಪ್, ಯೂಟ್ಯೂಬ್, ಅದು ಇದು ಅಂತ ಸೋಷಿಯಲ್ ಮೀಡಿಯಾ ನಿಂತ್ಕೊಂಡ್ಬಿಟ್ಟು ಮೊಬೈಲ್ ಹಿಡ್ಕೊಂಡು ಬಿಟ್ಟಿದ್ದಾಳೆ. ನಾನು ಏನು ಮಾಡಬೇಕು, ನಾನು ಅದಕ್ಕೆ ಏನು ಮಾಡಿದೆ ಅಂತ ಹೇಳಿದ್ರೆ, ಹೇಗಾದರೂ ಹುಡುಗಿನ ಬಿಡಿಸ್ಬೇಕು ಅಂತೇಳಿ ಮತ್ತೆ ನಾನು ಬ್ಯಾಂಗ್ಳೂರಿಂದ ವಾಪಸ್ಸು ಕರ್ಕೊಂಡು ಬಂದ್ಬಿಟ್ಟು ನಾನು ಮೈಸೂರಲ್ಲಿ ನಮ್ಮ ಊರಲ್ಲಿ ಹಾಕೊಂಡು ಬಿಟ್ಟೆ, ಕಾಲೇಜಿಗೆ ಹಾಕ್ಬಿಟ್ಟೆ ಅವಳನ್ನ. ಹಾಕ್ಬಿಟ್ಟು ಏನು ಮಾಡಿದೆ ಅಂದರೆ, ಒಂದು ವಾರ ಅವಳಿಗೆ ಬುದ್ಧಿ ಕಲಿಸ್ಬೇಕು ಅಂತೇಳಿ ಒಂದು ರೂಮಿಗೆ ಹಾಕ್ಬಿಟ್ಟು ಬಾಗಿಲನ್ನು ಹಾಕಿ ಕ್ಲೋಸ್ ಮಾಡಿಬಿಟ್ಟೆ, ಮೊಬೈಲ್ ಎಲ್ಲ ಇಸ್ಕೊಂಡ್ಬಿಟ್ಟು. ನಾನು ನಿಮ್ಮನ್ನು ಕೇಳ್ತೀನಿ, ಈಗಿದ್ರೆ ಸಮಸ್ಯೆ ಬಗೆಹಾರ ಆಗತ್ತಾ? ಆಗತ್ತಾ ಹೇಳಿ, ಏನು ಮಾಡಬೇಕು? ಅವ್ರೇನ್ ಮಾಡಿದ್ರು ಅಂತ ಹೇಳಿದ್ರೆ, ಯಾಕೆ ಈ ಸಮಸ್ಯೆ ಮತ್ತೆ ಹೆಚ್ಚಾಗ್ತಾ ಇದೆ? ಅವ್ರೇನಂದ್ರೆ, ಮಗಳಿಗೆ ಇನ್ನೂ ಪನಿಷ್ಮೆಂಟ್. ನೀನ್ ಮಾಡಿದಿರ, ತಪ್ಪು ಮಾಡಿದ ಬೈತಾ ಇದ್ರೆ ಹೊರತು, ಅವಾಗ ಏನಾಗ್ತದೆ, ಮಗಳಿಗೆ ತಾಯಿ ಮೇಲೆ ದ್ವೇಷ ಇನ್ನು ಹೆಚ್ಚಾಗತ್ತಾ ಕಡಿಮೆ ಆಗತ್ತಾ? ಹೆಚ್ಚಾಗುತ್ತೆ. ಇನ್ನೂ ತಾಯಿಯಿಂದ ದೂರ ಹೋಗ್ತಾ ಇದ್ದಾಳು, ಕಂಪ್ಲೀಟ್ ಆಗಿ ದೂರ. ಇವತ್ತು ಇನ್ನೊಂದು ಪ್ರಶ್ನೆ ಕೇಳ್ತಿದ್ದೀನಿ, ನಿಮ್ ತಂದೆ ತಾಯಿ ಇದ್ರು, ತಂದೆ ತಾಯಿಗೆ ಕೆಲವು ಸಮಸ್ಯೆಗಳು ಇತ್ತು, ಅವರ ತಂದೆ ತಾಯಿ ಇದ್ರು ಅವ್ರಿಗೆ ಕೆಲವು ಸಮಸ್ಯೆಗಳು ಇತ್ತು, ಆ ತಂದೆ ತಾಯಿ ಏನ್ ಸಮಸ್ಯೆ ಇದೆಯೋ ಅದು ನಿಮ್ ತಂದೆ ತಾಯಿಗೆ ಇದೆಯಾ ಸಮಸ್ಯೆ? ಅದು ಇಲ್ಲ. ನಿಮ್ ತಂದೆ ತಾಯಿಗೆ ಸಮಸ್ಯೆ ಇರುವಂತ ಸಮಸ್ಯೆ ನಿಮಗೆ ಇದೆಯಾ? ಇಲ್ಲ. ಯಾಕಂತ ಹೇಳಿದ್ರೆ, ಇಲ್ಲಿ ಸಮಸ್ಯೆ ಎಲ್ಲಿಂದ ಪ್ರಾರಂಭ ಆಗ್ತಾ ಇದೆ ಅಂತ ಹೇಳಿದ್ರೆ, ಮನುಷ್ಯನಲ್ಲಿ ಚೈತನ್ಯದಲ್ಲಿ ಸಮಸ್ಯೆ ಅಂದ್ರೆ ನಮ್ಮ ಎನರ್ಜಿ. ಚೈತನ್ಯ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ, ಅದು ನಮ್ಮ ಆಲೋಚನೆ, ನಮ್ಮಲ್ಲಿರುವಂತ ಆ ನೆಗೆಟಿವ್ ಚೈತನ್ಯದಲ್ಲಿ ಸಮಸ್ಯೆ. ಅದಕ್ಕೆ ಈ ಮನಸ್ಸಿನಲ್ಲಿ ಏನಾಗ್ತದೆ ಅಂತಂದ್ರೆ, ಮನಸ್ಸು ಚಂಚಲ, ಮನಸ್ಸು ಅಲ್ಲಿ ಕುತ್ಕೊಳ್ಬೇಕು, ಇಲ್ಲಿ ಕುತ್ಕೊಳ್ಬೇಕು, ಇದು ಮಾಡಬೇಕು, ಅದು ಮಾಡಬೇಕು, ಇದು ಎಲ್ಲ ಕಡೆ ಓಡ್ತಾ ಇರುತ್ತೆ. ಒಂದು ಸ್ಟೇಬಲ್ ಆಗಿ ಕುತ್ಕೊಳಕ್ಕಾಗುತ್ತಾ ಅಂತ ನಮ್ಮ ಕೈಲಿ ಸಾಧ್ಯ ಇಲ್ಲ. ಯಾಕಂತಂದ್ರೆ, ಮನಸ್ಸು ಅನ್ನೋದು ಒಂದು ಜೈಲ್. ಇವತ್ತು ಮನಸ್ಸು ಇದು ಈ ರೀತಿ ಜೈಲ್ ಇರಬೇಕಾದ್ರೆ ನಾವು ಅನುಭವಿಸ್ತಾ ಇದ್ದೀವ ಜೀವನವನ್ನ. ಬೆಳಗ್ಗೆ ನಾವು ಆಫೀಸ್ಗೆ ಹೋಗೋಕ್ಕಿಂತ ಮುಂಚೆ ಬೆಳಗ್ಗೆ ಎದ್ದೇಳ್ತೀವಿ, ಎಲ್ಲ ಟಿಫನ್ ಮಾಡ್ತೀವಿ, ರೆಡಿ ಮಾಡಿರ್ತಾರೆ, ಹೋಗಿ ಡೈನಿಂಗ್ ಟೇಬಲ್ಗೆ ಕುತ್ಕೊಂಡ್ಬಿಟ್ಟು ನಾವು ಆ ಟಿಫನ್ ಮಾಡಬೇಕಾದ್ರೆ ಹ್ಯಾಪಿಯಾಗಿ ಟಿಫನ್ ಮಾಡ್ತೀವ? ನಾವು ನೂರಾರು ಆಲೋಚನೆ ಮುಗಿಸ್ಕೊಳ್ತೀವಿ, ಓಡಿ ಹೋಗ್ತೀವಿ, ಹೋಗಿದ ತಕ್ಷಣ ಬಸ್ ಹತ್ತೀವಿ, ಅಲ್ಲಿ ಹೋಗಿ ಆಫೀಸಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನಮಗೆ ಕೆಲಸ ಮಾಡುವಂಥ ಆಲೋಚನೆ ಮಾತ್ರ ಇರುತ್ತೆ ಹೇಳಿ, ನೂರಾರು ಆಲೋಚನೆ. ಮತ್ತೆ ಸಂಜೆ ಓಡಿ ಬರ್ತೀವಿ, ಸಂಜೆ ಓಡಿ ಬಂದು ಅಟ್ಲೀಸ್ಟ್ ಮನೆಗೆ ಬಂದು ರೆಸ್ಟ್ ಆಗ್ತೀವಿ ಅಂತ ಹೇಳಿದ್ರೆ, ಮನೆಗೆ ಬಂದು ರೆಸ್ಟ್ ಆಗಿ ಮನಕೊಳ್ತೀವಿ, ಊಟ ಮಾಡಿ ತೃಪ್ತಿಯಾಗಿ ನಿದ್ದೆ ಮಾಡೋಕ್ಕಾಗತ್ತೆ ನಮ್ಗೆ ಹೇಳಿ, ನೂರಾರು ಆಲೋಚನೆ ಎಲ್ಲಿಂದ ಆಗ್ತಾ ಇದೆ? ಭಗವಾನ್ ಹೇಳ್ತಾರೆ, ನಮ್ಮ ಚೈತನ್ಯದಲ್ಲಿ ಮಾರ್ಪಾಡು ಇಲ್ಲ. ಇವತ್ತು ಯಾಕೆ ನಮಗೆ ಬಾಂಧವ್ಯದ ಇಷ್ಟೊಂದು ಸಮಸ್ಯೆ ಹೇಳಿ? ಯಾಕಂತ ಹೇಳಿದ್ರೆ, ನಮ್ಮ ಚೈತನ್ಯ ಅದು ಕೆಳಮಟ್ಟದಲ್ಲಿದೆ. ಅದಕ್ಕೆ ನಮ್ಮ ಆಲೋಚನೆ ಕೂಡ ಆ ರೀತಿಯಾದ ಒಂದು ಕೆಳಮಟ್ಟದಲ್ಲ ಆಲೋಚನೆ ಬರ್ತದೆ. ಇನ್ನೊಬ್ಬ ವ್ಯಕ್ತಿ ಗೊತ್ತಿತ್ತು ಗೊತ್ತಿಲ್ಲದೆ ನಿಮಗೆ ನೋವು ಮಾಡಿದರೆ, ಆ ವ್ಯಕ್ತಿನ ಕ್ಷಮಿಸುವಂತ ಶಕ್ತಿ ನಮ್ಮಲ್ಲಿ ಇದೆಯಾ ಹೇಳಿ? ಯಾಕೆ ಕ್ಷಮಿಸಕ್ಕಾಗ್ತಾ ಇಲ್ಲ? ನಾನೇನು ನೀನೇನು, ನಾನ್ ದೊಡ್ಡಳು ನೀನ್ ದೊಡ್ಡಳು ಅಷ್ಟೇ ಮಾಡ್ತೀವಿ ಹೊರತು ನಾವು ಇನ್ನೊಬ್ಬರಿಗೆ ಬೆಂಡಾಗೋದಕ್ಕೆ ರೆಡಿ ಇದೀವ? ನಾವು ಆಗಲ್ಲ. ಯಾಕೆ ಇದು ಸಮಸ್ಯೆ? ಇಲ್ಲಿ ಸಮಸ್ಯೆ ನಿಮ್ಮ ವಿಚಾರದಲ್ಲಿಲ್ಲ, ಸಮಸ್ಯೆ ನಿಮ್ಮ ಆಲೋಚನೆಯಿಲ್ಲ, ಸಮಸ್ಯೆ ನಿಮ್ಮ ಪೂರ್ವಿಕರಿಂದ ಬಂದಿಲ್ಲ, ಸಮಸ್ಯೆ ಅಥವಾ ನಿಮ್ಮ ವರ್ತನೆಯಿಲ್ಲ, ಸಮಸ್ಯೆ
ಸಮಸ್ಯೆ ಎಲ್ಲಿದೆ ಅಂತ ಹೇಳಿದ್ರೆ ಬೇರೆ ಯಾರು ನಿಮಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತಾ ಇಲ್ಲ, ಸೃಷ್ಟಿ ಮಾಡ್ತಾ ಇಲ್ಲ, ಬೇರೆ ಯಾರು ನಿಮಗೆ ತೊಂದರೆ ಕೊಡ್ತಾ ಇಲ್ಲ, ಯಾರು ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ಚೈತನ್ಯ, ಮೀನ್ಸ್ ನಮ್ಮ ಮನಸ್ಸು. ನಮ್ಮ ಚೈತನ್ಯ ಅನ್ನು ಕೆಳಮಟ್ಟದಲ್ಲಿದೆ. ನಮ್ಮ ಆಲೋಚನೆಯನ್ನು ಬ್ರಾಡ್ ಆಗಿ ಥಿಂಕ್ ಮಾಡೋಕ್ಕೆ ಆಗ್ತಾ ಇಲ್ಲ. ಇನ್ನೊಬ್ರು ಬ್ರಾಡ್ ಆಗಿ ಏನಿಲ್ಲ, ಒಂದು ಚಿಕ್ಕ ಎಕ್ಸಾಂಪಲ್, ನಾ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಬಸ್ಸಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನೀವು ವಿಂಡೋಯಿಂದ ಒಂದು ಸೀಟ್ ಇಲ್ಲಿ ಒಂದು ಪ್ಲೇಸ್ ಇಟ್ಕೊಂಡಿರ್ತೀವಿ. ನೀವು ಈ ಕಡೆಯಿಂದ ಅಲ್ಲಿ ಹೋಗೋಕ್ಕೆ ಇನ್ನೊಬ್ಬ ವ್ಯಕ್ತಿ ಹೋಗಿ ಆ ಸೀಟಲ್ಲಿ ಕುತ್ಕೊಂಡು ಬಿಟ್ರು, ನೀವು ಒಪ್ಕೊಳ್ತೀರಾ? ನೀವು ವಿಲ್ ಅಗ್ರಿ? ಒಪ್ಕೊಳ್ಳಲ್ಲ. ಯಾಕೆ? ನಾ ಅಲ್ಲಿ ಅಟ್ಲೀಸ್ಟ್ ಓಕೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳುವ. ಅವ್ರ ಪಾಪ ಆ ವ್ಯಕ್ತಿ ಕುತ್ಕೊಂಡಿರೋ ವ್ಯಕ್ತಿ ನಿಂತ್ಕೊಳಕ್ಕೆ ಆಗ್ತಾ ಇಲ್ಲ, ಕಾಲು ನೋವು ಅವನಿಗೆ ತಪ್ಪ ದಪ್ಪ ಇದ್ದಾನೆ, ಕಾಲು ನೋವಾಗಿದೆ ಎಷ್ಟು, ಅದು ಕೂಡ ನಮ್ಗೆ ಕಾಣಿಸಲ್ಲ. ನಮಗೇನು ನನ್ನ ಸೀಟು ಅಷ್ಟೇ. ಅದು ಯಾಕೆ ನಮ್ಗೆ ಬ್ರಾಡ್ ಆಗಿ ಆಲೋಚನೆ ಮಾಡೋಕ್ಕಾಗ್ತಾ ಇಲ್ಲ? ನಮ್ಮ ಚೈತನ್ಯ ಅದು ಅಷ್ಟು ಕೆಳಮಟ್ಟದಲ್ಲಿ. ಯಾಕೆ? ಇನ್ನೂ ಅರ್ಥ ಆಗುವಂತ ಉದಾಹರಣೆ. ನಿಮ್ಮ ಮನೆಯಲ್ಲಿ ಒಂದು ತುಂಬ ಏಜ್ ಆಗಿರುವಂತ ಅಜ್ಜಿ ಇದ್ದಾರೆ, ಒಂದು 80 ವರ್ಷ 90 ವರ್ಷ ಅಜ್ಜಿ ಇದ್ದಾರೆ. ಅವರು ಪಾಪ ಅಜ್ಜಿ ಯಾವಾಗ್ಲೂ ಏನ್ ಮಾಡ್ತಾರೆ, ವಟ 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 ಅಂತ ಮಾತಾಡ್ತಾರೇ ಇರ್ತಾರೆ. ಅವ್ರ ಪಕ್ಕದಲ್ಲಿ ಕುತ್ಕೊಂಡು ಮಾತಾಡ್ತಾ ಇರ್ಬೇಕು, ಯಾರು ಬರ್ತಾರೆ ಯಾರು ಹೋಗ್ತಾರೆ ಮಾತಾಡ್ತಾರೆ ಅಂತಾರೆ. ನೀವೇನಂತೀರ? ನೀವು ಸುಮ್ಮನೆ ಇರಕ್ಕಾಗಲ್ವಾ? ನಾವು ಅವ್ರನ್ನ ಅವ್ರ ಮೇಲೆ ಬೈತೀವಾ ಇಲ್ವಾ ಹೇಳಿ? ಹೌದಾ ಇಲ್ವಾ ಹೇಳಿ? ನಮ್ಗೆ ಅಜ್ಜಿಯ ಒಂದು ಒಂಟಿತನ ಕೂಡ ನಮ್ಗೆಲ್ಲ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ. ಯಾಕಂದ್ರೆ ನಮ್ಮ ಚೈತನ್ಯದಲ್ಲಿ ಹಂಗಿದೆ. ಇದ್ರಲ್ಲಿ ನಿಮ್ಮ ಸಮಸ್ಯೆ ಅಲ್ಲ, ನೀವು ಬೇಕು ಅಂತ ಮಾಡ್ತಾ ಇಲ್ಲ, ಅದು ಆ ರೀತಿಯಾದ ನಮ್ಮ ಮನಸ್ಸು ಆ ರೀತಿ ಇದೆ. ನಾನು ಹೇಳ್ತಾ ನಿಮ್ಗೆ ಅರ್ಥ ಆಗ್ತಾ ಇದೆ? ಎಸ್ ಆರ್ ನೋ? ಎಸ್. ಇಲ್ಲಿ ನಮಗೆ ಈ ಆರೋಗ್ಯ ಸಮಸ್ಯೆ ರೂಟ್ ಕಾಸ್ ಏನು? ನಮ್ಗೆ ಏನಕ್ಕೋಸ್ಕರ ಬಂದಿದ್ವಿ? ಆರೋಗ್ಯ ಸಮಸ್ಯೆ ಗುಣ ಆಗ್ಬೇಕು ಬಂದಿದ್ವಿ. ಈ ಆರೋಗ್ಯ ಸಮಸ್ಯೆ ಗುಣ ಆಗ್ಬೇಕು ಅಂದ್ರೆ ನಮ್ಗೆ ಟ್ರೀಟ್ಮೆಂಟು ಮನಸ್ಸಿಗೆ ಆಗಬೇಕು. ನಾವು ಅವಾಗಲೇ ನೋಡಿದ್ವಲ್ಲ, ನಮ್ಮ ಆರೋಗ್ಯ ಸಮಸ್ಯೆ 10% ಇದ್ರೆ 90% ಮಾನಸಿಕ. ಅದಕ್ಕೆ ನಮ್ಗೆ ಎಲ್ಲಿ ಟ್ರೀಟ್ಮೆಂಟ್ ಆಗ್ಬೇಕು ಹೇಳಿ? ಫಸ್ಟು ನಮ್ಮ ಮನಸ್ಸಿಗೆ ಆಗಬೇಕು. ನಮ್ಮ ಚೈತನ್ಯದಲ್ಲಿ ಮಾರ್ಪಾಡು ಬರಬೇಕು, ಒಳ್ಳೆ ಚೈತನ್ಯ ಮಾರ್ಪಾಡಾಗಬೇಕು. ಅವಾಗಲೇ ನಮ್ಮ ಆರೋಗ್ಯ ಸಮಸ್ಯೆ ಕ್ಲಿಯರ್ ಆಗುವುದು. ಇಲ್ಲಾಂದ್ರೆ ಸಾಧ್ಯ. ಇವಾಗ ಒಬ್ಬರು ಡಾಕ್ಟರ್ ಹತ್ರ ಹೋದ್ವಿ, ನೀವು ಡಾಕ್ಟರ್ ಹತ್ರ ಹೋದಾಗ ಸೋನ್ಸೋ ಈ ಥರ ನನಗೆ ಕಾಲು ನೋವು ಬರ್ತಾ ಇದೆ, ಹೊಟ್ಟೆ ನೋವು ಬರ್ತಾ ಇದೆ, ತಲೆನೋವು, ಅವ್ರು ಹೇಳ್ತಾರೆ ಎಲ್ಲ ಈ ಟ್ಯಾಬ್ಲೆಟ್ಸ್ ಎತ್ಕೊಳ್ಳಮ್ಮ ಫಸ್ಟು ನೋಡುವ ಅಂತ ಹೇಳಿ. ಅವ್ರು ಮತ್ತೆ ಇನ್ನೂ ಬರ್ತಾ ಇದ್ದಾರೆ, ಅವ್ರು ಹೇಳಿದ್ರು ನಾನೇನು ಮಾಡೋಕ್ಕಾಗಲ್ಲ, ಒಂದು ಕೆಲಸ ಮಾಡು, ಬ್ಲಡ್ ಚೆಕಪ್ ಮಾಡಿಸು, ಇಲ್ಲಾಂದ್ರೆ ಅದಕ್ಕೂ ಆಗಲಿಲ್ಲ ಅಂದರೆ ಸ್ಕ್ಯಾನಿಂಗ್ ಮಾಡಿಸು, MRI ಮಾಡು, ಅದು ಮಾಡು, ಇದು ಮಾಡೋದು ಎಲ್ಲ ಹೇಳಿದ್ರು. ಆಮೇಲೆ ರೂಟ್ ಕಾಸ್. ಇವತ್ತು ನಮಗೆ ರಿಯಲ್ಲಿ ನಮ್ಮ ಸಮಸ್ಯೆಗೆ ಕಾರಣ ಗೊತ್ತಾಗಬೇಕು ಅಂತ ಹೇಳಿದ್ರೆ ನಮ್ಮಲ್ಲೂ ಕೂಡ ಬ್ಲಡ್ ಚೆಕಪ್ ಆಗಬೇಕು, ನಮ್ಮಲ್ಲೂ ಕೂಡ MRI ಆಗಬೇಕು, ಸ್ಕ್ಯಾನಿಂಗ್ ಆಗಬೇಕು. ಏನು ಅಂದರೆ ಬ್ಲಡ್ ಚೆಕಪ್ಪು, ಸ್ಕ್ಯಾನಿಂಗು, MRI ಅಂದರೆ ಏನು ಹೇಳಿ? ಏನಂದರೆ ನಮ್ಮೊಳಗಡೆ ಇರುವಂಥ ನಮ್ಮ ಬಾಂಧವ್ಯದಲ್ಲಿ ಸ್ಕ್ಯಾನಿಂಗ್ ಆಗಬೇಕು. ಯಾಕೆ ಇವತ್ತು ಸಮಸ್ಯೆ, ಇಷ್ಟೊಂದು ಸಮಸ್ಯೆ ಬರ್ತಾ ಇದೆ? ಯಾಕಂದ್ರೆ ಎಲ್ಲೋ ನಾವು ಬಾಂಧವ್ಯದಲ್ಲಿ ಇನ್ನೊಬ್ಬರನ್ನ ಕ್ಷಮಿಸೋಕ್ಕಾಗ್ತಾ ಇಲ್ಲ, ಇನ್ನೊಬ್ಬರನ್ನ ಕ್ಷಮೆಯನ್ನು ಕೇಳೋಕ್ಕಾಗ್ತಾ ಇಲ್ಲ. ಇವತ್ತು ನಮ್ಗೆ ಎಷ್ಟೊಂದು ಎಷ್ಟೇ ಮಾಡಿದ್ರೂ ಕೂಡ ಆರ್ಥಿಕ ಸಮಸ್ಯೆ ಒಂದ್ರ ಮೇಲೆ ಒಂದು, ಒಂದ್ರ ಮೇಲೆ ಒಂದು, ಒಂದ್ರ ಮೇಲೆ ಬರ್ತನೇ ಇದೆ. ಕೈ ಬಂದ ದುಡ್ಡು ಹಾಗೆ ಕೈಯಲ್ಲಿ ಇರ್ತಾ ಇಲ್ಲ, ಹಾಗೆ ಜಾರಿ ಹೋಗ್ತದೆ. ಯಾಕೆ? ಸ್ಕ್ಯಾನಿಂಗ್ ಮಾಡ್ಬೇಕಲ್ಲಿ. ಸ್ಕ್ಯಾನಿಂಗ್ ಏನು? ಎಲ್ಲೋ ನಮ್ಗೆ ಆರೋಗ್ಯ ಐಶ್ವರ್ಯದ ಸಮಸ್ಯೆ ಇದೆ ಅಂತ ಹೇಳಿದ್ರೆ ನಮ್ಗೆ ಅದೇ ಅರ್ಥ. ನಮ್ಮ ಆರೋಗ್ಯದಲ್ಲಿ ಸಮಸ್ಯೆ, ತಂದೆ ಜೊತೆ ಬಾಂಧವ್ಯ ಸರಿ ಇಲ್ಲ ಅಂತೇಳಿ ಅರ್ಥ. ಅಲ್ಲಿ ಸ್ಕ್ಯಾನಿಂಗ್ ಮಾಡಬೇಕು ನಾವು. ಇವತ್ತು ನಮ್ಗೆ ಟ್ರೀಟ್ಮೆಂಟ್ ಮೇಲೆ ಟ್ರೀಟ್ಮೆಂಟು, ಮೆಡಿಸನ್ ಮೇಲೆ ಮೆಡಿಸನ್ನು, ಸ್ಕ್ಯಾನಿಂಗ್ ಅದು ಇದು ಎಲ್ಲ ಮಾಡಿಸೋದು. ಸ್ಟಿಲ್ ಹೇಳ್ತಾ ಇದ್ರು ಶ್ರೀ ಭಗವಾನ್ ಅವರು, ಇವತ್ತು ನಮ್ಮ ಮೇಲೆ ನಮ್ಮ ಜೀವನವನ್ನು ನಾವು ನಡೆಸ್ತಾ ಇಲ್ಲ. ಯಾರು ನಡೆಸ್ತಾ ಇರೋದು? ನಮ್ಮ ಮನಸ್ಸು ನಮ್ಮನ್ನು ನಡೆಸ್ತಾ ಇದೆ. ನಮ್ಮ ಮನಸ್ಸು ಏನ್ ಹೇಳ್ತೀವೋ ಅದನ್ನೇ ನಾವು ಕೇಳ್ತಾ ಇದ್ದೀವಿ. ಇವತ್ತು ಅದು ನಮ್ಗೆ ಗೊತ್ತಿಲ್ಲ, ಅನ್ಯವೇರ್ ಆಗ್ತಿದ್ವಿ. ನಮ್ಗೆ ಗೊತ್ತಿಲ್ಲ, ನಮ್ಮ ಮನಸ್ಸು ನಮ್ಮನ್ನು ಟೇಕ್ ಓವರ್ ಮಾಡ್ತಾ ಇದೆ, ಮನಸ್ಸೇ ಇದನ್ನೆಲ್ಲ ಮಾಡಿಸ್ತಾ ಇದೆ ಅಂತ ಹೇಳಿ ನಮ್ಗೆ ಹೇಳಿದ್ರು ಕೂಡ ಅರ್ಥ ಮಾಡ್ಕೊಳ್ಳೋದು. ಹೌದಾ? ಆಶ್ಚರ್ಯ, ಇದು ಸತ್ಯನಾ ಅಂತೇಳಿ ಆಲೋಚನೆ ನಮ್ಮಲ್ಲಿ ಬರ್ತೀಯನೇ. ಏನು ಅಂತ ಹೇಳಿದ್ರೆ ನಿಮ್ಮಲ್ಲಿ ನಿಮ್ಮ ಸಮಸ್ಯೆಗೆ ಕಾರಣ ಏನು? ಇವತ್ತು ನಿಮ್ಗೆ ಕ್ಲಿಯರ್ ಆಗಿ ನಿಮ್ಗೆ ನಿಮ್ಮ ಸಮಸ್ಯೆಗೆ ಕಾರಣ ಏನು? ಯಾಕೆ ಇನ್ನೂ ಇಷ್ಟೊಂದು ಒದ್ದಾಡ್ತಾ ಇದ್ದೀರಾ ನಿಮ್ಮ ಸಮಸ್ಯೆಗೆ? ಅದು ಒಂದು ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಿರ್ಬೋದು, ಇಲ್ಲಾಂದ್ರೆ ಆರೋಗ್ಯದ ಸಮಸ್ಯೆ. ಭಗವಾನ್ ಈ ಪವಿತ್ರ ಆರೋಗ್ಯ ವರಮಲ್ಲಿ ನಿಮ್ಗೆ ಆರೋಗ್ಯ ಮಾತ್ರ ಅಲ್ಲ, ನಿಮಗೆ ಐಶ್ವರ್ಯದಲ್ಲಿ ಒಂದು ಪರಿಷ್ಕಾರ ಬಂದ್ಬಿಡುತ್ತೆ.
ನಿಮ್ಮಲ್ಲಿ ಮಾನಸಿಕ ವೇದನೆಯಿಂದ ಒಂದು ಪರಿಷ್ಕಾರ ಬರುತ್ತೆ, ಬಾಂಧವ್ಯದಲ್ಲಿ ಒಂದು ಪರಿಷ್ಕಾರ ಬಂದ್ಬಿಡುತ್ತೆ, ಆಧ್ಯಾತ್ಮಿಕ ಸ್ಥಿತಿಯಲ್ಲಿ ಪರಿಷ್ಕಾರ ಬಂದ್ಬಿಡುತ್ತೆ. ಇವತ್ತು ನಾವು ಏನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಈ ಮನಸ್ಸು ಹೇಗೆ ಮಾಡ್ತಾ ಇದ್ರೆ ನಮ್ಮ ಮೇಲೆ, ಮನಸ್ಸು ಅಂತ ಹೇಳಿದ್ರೆ ಇನ್ನೊಂದು ಪದ್ದಲ್ಲಿ ಹೇಳ್ಬೋದು, ಒಂದು ಕತ್ತೆ ಅಂತ ಹೇಳ್ಬೋದು, ಡಾಂಕಿ ಅಂತ ಹೇಳ್ಬೋದು. ಅದೇನ್ ಮಾಡ್ತೀವಿ, ಮನಸ್ಸನ್ನು ನಮ್ಮ ಹೆಗಲ ಮೇಲೆ ಕುತ್ಕೊಂಡು ನಮ್ಮ ಸವಾರಿ ಮಾಡ್ತಾ ಇದೆ. ಅದು ನಾವು ಹಾಯಾಗಿ ಮನಸ್ಸು ಹೇಳ್ದಂಗೆ ನಾವು ಹೋಗ್ತಾ ಇದ್ದೀವಿ, ಇದು ಮಾಡು ಅದು ಮಾಡು. ಚಿಕ್ಕ ಮುಂದೆ ಒಂದು ಮದುವೆಗೆ ಹೋದ್ರಿ ಅನ್ಕೊಳ್ಳಿ, ಅರ್ಥ ಆಗೋಗಿ ಹೇಳ್ತೀನಿ. ಮದುವೆಗೆ ಹೋಗಿದ ತಕ್ಷಣ ಯಾರು ನಿಮಗೆ ಮೇಲೆಯಿಂದ ಕೆಳಗಡೆ ನೋಡುದು ಅಷ್ಟೇ, ಅವ್ರು ಮಾತಾಡಲಿಲ್ಲ ಏನಿಲ್ಲ, ನಿಮ್ಮ ಮನಸ್ಸೇನಂತು ಏನಿದು ಹಿಂಗ್ ನೋಡ್ತಾ ಇದ್ದಾರೆ ಅವರು, ಮೇ ಬಿ ನಾನು ಅಷ್ಟೊಂದು ಜೋರಾಗಿ ಬಂದಿಲ್ಲ, ಚೆನ್ನಾಗಿ ನಾನು ಅಲಂಕಾರ ಮಾಡಿಕೊಂಡು ಬಂದಿಲ್ಲ, ನಾನು ಒಡವೆ ಹಾಕೊಂಡಿಲ್ಲ, ಅದಕ್ಕೆ ಇವ್ರು ನೋಡ್ಕೊಳ್ತಾ ಇರ್ಬೋದು. ನೆಕ್ಸ್ಟ್ ಏನ್ ಮಾಡ್ತೀವಿ, ಪಕ್ಕದ ಜೊತೆ ಹೋಗೈತ್ರಿ, ನಿಮಗೆ ಗೊತ್ತಾ ಆ ಎಂಗಸಿದ್ರಲ್ಲ ನನ್ನನ್ನೆಲ್ಲ ಮೇಲೆಲ್ಲ ನೋಡ್ತಾರೆ, ಖಂಡಿತವಾಗ್ಲೂ ನನ್ಗೆ ನಾನು ಇಷ್ಟೊಂದು ಈ ರೀತಿಲಿ ಬಂದಿನಿ ಅದಕ್ಕೆ ಅವ್ರ ಅತ್ತೆ ನೋಡ್ತಾ ಇದ್ದಾರೆ. ಮತ್ತೆ ಏನ್ ಮಾಡ್ತೀವಿ, ಗಂಡನ ಜೊತೆ ಹೋಗ್ತೀವಿ, ನೋಡಿದ್ರ ನಿಮ್ ಕರ್ಮ, ನೀವು ನನಗೆ ಎಲ್ಲ ಕೆಲಸ ಮಾಡಿ ಸಾಲ ಸೋಲ ಮಾಡಿ ಇಟ್ಬಿಟ್ರಿ, ಅದಕ್ಕೆ ನನಗೆ ಒಡವೆ ಇಲ್ಲ ಗಂಡನ ಜೊತೆ ಹೋಗಿ ಜಗಳ ಮಾಡಿ. ಗಂಡ ಏನ್ ಮಾಡಿದ್ರು, ಅವ್ರ ಅಪ್ಪನ ಜೊತೆ ಹೋಗ್ಬಿಟ್ಟು ನೀನ್ ನನಗೆ ಆಸ್ತಿಯನ್ನು ಕೊಡ್ಲಿಲ್ಲ, ಅದಕ್ಕೆ ನೋಡಿದಲ್ಲ ಸಮಸ್ಯೆ ಎಲ್ಲಿ ಚಿಕ್ಕದು. ಹೌದಾ ಇಲ್ವಾ ಹೇಳಿ, ಎಸ್ ಆರ್ ನೋ? ನಾವು ಇದೆಲ್ಲ ಪ್ರಾರಂಭ ಮಾಡಿ, ಆಕ್ಚುಲಿ ಚಿಕ್ಕದೊಂದು ಸಮಸ್ಯೆ ಪ್ರಾರಂಭ ಆಯಿತು ಅಷ್ಟೇ. ಅದಕ್ಕೆ ಭಗವಾನ್ ಹೇಳ್ತಾರೆ, ಇವತ್ತು ನಾವು ಫ್ರೀಯಾಗಿ ಬಿಟ್ಬಿಡ್ತಾ ಇದ್ದೀವಿ, ನಮ್ಮ ಮೇಲೆ ಈ ಮನಸ್ಸು, ಈ ಕತ್ತೆ ಸವಾರಿ ಮಾಡೋಕ್ಕೆ ಬಿಡ. ಭಗವಾನ್ ಏನ್ ಹೇಳ್ತಾರೆ, ಈ ಪ್ರಕ್ರಿಯೆಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ನೀವು ಮನಸ್ಸಿನ ಮೇಲೆ ನೀವು ಸವಾರಿ ಮಾಡಬೇಕು. ನಿಮ್ಗೆ ಯಾವಾಗ ಬೇಕೋ ಅವಾಗ ಮನಸ್ಸು ಯೂಸ್ ಮಾಡ್ಕೊಡ್ಬೇಕು, ಆವಾಗ ಬಿಟ್ಬಿಡ್ಬೇಕು ಅಷ್ಟೇ. ಅದನ್ನ ಅದು ಯಾವಾಗ ನಡೆಯುತ್ತೆ, ನಮ್ಮ ಚೈತನ್ಯದಲ್ಲಿ ಮಾರ್ಪಾಡು ಬಂದ್ರೆ ನಡೆಯುತ್ತೆ. ನಮ್ಮ ಚೈತನ್ಯದಲ್ಲಿ ಮಾರ್ಪಾಡು ಬರಬೇಕು. ಈ ಚೈತನ್ಯದಲ್ಲಿ ಮಾರ್ಪಾಡು ಬರಬೇಕು ಅಂತ ಹೇಳಿದ್ರೆ, ಶ್ರೀ ಭಗವತಿ ಭಗವಾನ್ ಅವರೇ ಚೈತನ್ಯದಲ್ಲಿ ಮಾರ್ಪಾಡು ತೆಗೆದುಕೊಂಬರಕ್ಕೆ ಸಾಧ್ಯ, ಇನ್ಯಾರ ಕೈಲೂ ಸಾಧ್ಯ ಇಲ್ಲ. ಇವತ್ತು ನೀವು ನಿಮ್ಮ ಮಂದೆಯವರಿಗೋಸ್ಕರ ಪ್ರಾರ್ಥನೆ ಮಾಡಿ, ಚಿಂತೆ ಇಲ್ಲ, ಅಮ್ಮ ಭಗವಾನ ಭಗವತಿ ಭಗವಾನ್ ಅವ್ರನ್ನ ಕರೀರಿ. ಏಕೆಂದ್ರೆ ಅಮ್ಮ ಭಗವಾನೇ ನಿಮ್ಮ ಮಂದೆಯವರಾಗಿ ಬರ್ತಾರೆ, ಮಂದೆಯವರೇ ಅಮ್ಮ ಭಗವಾನಾಗಿ ಬರ್ತಾರೆ, ಬೇರೆ ಯಾರೂ ಅಲ್ಲ. ದೇವರಿಗೆ ರೂಪ ಒಂದಿರ್ಬೋದು, ನಾಮ ಅಲವಿರ್ಬೋದು, ಬೇರೆ ಬೇರೆ ರೂಪದಲ್ಲೂ ಕೂಡ ಬರ್ಬೋದು, ನಾಮ ಬೇರೆ ಬೇರೆ ರೀತಿಯಲ್ಲಿ ಬರ್ಬೋದು, ಆದರೆ ಚೈತನ್ಯ ಒಂದೇ, ಆ ಶಕ್ತಿ ಒಂದೇ. ನೀವಿವತ್ತು ನಿಮ್ಮ ಮಂದೆಯವ್ರು ನೆನೆಸ್ಕೊಂಡು, ಭಗವಾನ್ ನನಗೆ ಬರ್ತಾನೆ ತೆಗೆದುಕೊಂಡು ಬನ್ನಿ, ಈ ಸಮಸ್ಯೆ ಇನ್ನು ಬಗೆಹರಿರಿ ಅಂತ ನಿಮ್ಮ ಮಂದೆಯವ್ರನ್ನ ಕರೀರಿ, ಅದೇ ರೂಪದಲ್ಲಿ ಬರ್ತಾರೆ. ಇಲ್ಲಾಂದ್ರೆ ಅಮ್ಮ ಭಗವಾನ ಭಗವತಿ ಭಗವಾನಾಗಿ, ಪರಂಜ್ಯೋತಿ ಭಗವತಿ ಭಗವಾನ್ ಅವ್ರನ್ನ ಕರೀರಿ, ಅಮ್ಮ ಭಗವಾನ್ ಅದೇ ರೂಪದಲ್ಲಿ ಬರ್ತಾರೆ. ಆದ್ರೆ ಇವತ್ತು ಗಟ್ಟಿಯಾಗಿ ಅಮ್ಮ ಭಗವಾನ ಪಾದ ಹಿಡ್ಕೊಂಡು, ಭಗವಾನ್ ನನಗೆ ಇವತ್ತು ಈ ಸಮಸ್ಯೆಯಿಂದ ನಾನು ಬಗೆಹರಿಸ್ಕೊಂಡು ಅನುಗ್ರಹವನ್ನು ಪಡ್ಕೊಂಡು ಹೋಗ್ಲೇಬೇಕು ಅಂತ ಗಟ್ಟಿಯಾಗಿ ಕುತ್ಕೊಳ್ಬೇಕು ನೀವು. ಎಷ್ಟನ್ನು ಮಾಡ್ತೀರಾ ಇದನ್ನ ನೀವು ಇವತ್ತು? ನಾನು ಲ್ಯಾಂಡ್ಸ್ ಟುಗೆದರ್ ಚಲನ ನೋಡಿದ್ದೇನೆ, ಎಷ್ಟೋ ಪ್ರೋಗ್ರಾಮ್ ಕಂಡಕ್ಟ್ ಮಾಡಿದ್ದೀನಿ, ಆದರೆ ಇದೇ ರೀತಿಯಲ್ಲಿ ಯಾರು ಅವ್ರ ನಿಸ್ವಾರ್ಥದಿಂದ ಭಗವಂತನಿಗೆ ಶರಣಾಗಿ ಕೂತ್ಕೊಂಡು ನನಗೆ ಅನುಗ್ರಹ ಬೇಕೇ ಬೇಕು ಅಂತ ಪ್ರಾರ್ಥನೆ ಮಾಡಿ ಕೂತ್ಕೊಂಡ್ರು, ಅವರು ಇವತ್ತು ಅನುಗ್ರಹವನ್ನು ಪಡ್ಕೊಂಡು ಹೋಗೇ ಹೋಗಿದ್ದಾರೆ. ನೀವು ಅದೇ ರೀತಿಯಲ್ಲಿ ಇವತ್ತು, ಭಗವಾನ್ ನನ್ನ ಜೀವನದಲ್ಲಿ ನನಗೆ ನನ್ನ ಸಮಸ್ಯೆ ಏನಿದೆಯೋ, ಏನಕ್ಕೆ ಕಾರಣ, ಈ ಕಾರಣದಿಂದ ನನಗೆ ವಿಮುಕ್ತಿಯನ್ನು ಕೊಡಿ, ನನಗೆ ಕಾರಣ ತೋರಿಸಿ ಅಂತ ಹೇಳಿ ಕೂತ್ಕೊಂಡಾಗ ಭಗವಾನ್ ನಿಮ್ಗೆ ಅದನ್ನು ತೋರಿಸ್ತಾರೆ. ನೀವು ಮಾಡಕ್ ರೆಡಿ ಇದ್ರಲ್ಲ? ಎಸ್. ಇವಾಗ ನಿಮ್ಗೆಲ್ಲರಿಗೂ ಕೂಡ ಒಂದು ಪ್ರಕ್ರಿಯೆ ನಡೆಯುತ್ತೆ. ಈ ಪ್ರಕ್ರಿಯೆ ಅಂದ್ರೆ ಒಂದು ಪ್ರಾಸೆಸ್ ಅಂತ ಹೇಳಿದ್ರೆ, ಇದರಲ್ಲಿ ನೀವು ನಿಮ್ಮನ್ನ ನೀವು ಭಗವಂತನಿಗೆ ಅರ್ಪಣೆ ಮಾಡಿ ಮಾಡಬೇಕು. ನಾನು ಈ ಕಣ್ಣು ಮುಚ್ಚಿ ಅಂತ ಹೇಳಿದ್ರೆ, ಜಸ್ಟ್ ನಿಮ್ಮ ಪಕ್ಕದಲ್ಲಿ ನಿಮ್ಮ ಗಂಡ ಕೂತಿರ್ಬೋದು, ಹೆಂಡತಿ ಕೂತ್ಕೊಂಡಿರ್ಬೋದು, ನಿಮ್ಮ ಫ್ರೆಂಡ್ಸ್ ಕೂತ್ಕೊಂಡಿರ್ಬೋದು, ಯಾರ ಬಗ್ಗೆ ಯಾರು ಆಲೋಚನೆ ಮಾಡಬೇಕು, ನಿಮ್ಮ ಸಮಸ್ಯೆಗೆ ಇನ್ನೊಬ್ರು ಬಂದು ಸಹಾಯ ಮಾಡ್ತಾರೆ ಹೇಳಿ. ಎಸ್. ಒಂದು ಸಾರಿ ಮಾಡ್ತಾರೆ, ಎರಡು ಸಾರಿ ಮಾಡ್ತಾರೆ, ಮಿಕ್ಕಿ ಸಾರಿ ಮಾಡ್ತಾರೆ ಅವರು, ಯಾರು ಮಾಡ್ತಾರೆ. ಹಾಗಾಗಿ ನಿಮ್ಮನ್ನ ಪಕ್ಕದಲ್ಲಿ ಯಾರೂ ಇಲ್ಲ ಅನ್ಕೊಳ್ಳಿ, ಇವಾಗ ಈ ಪ್ರಕ್ರಿಯೆಯಲ್ಲಿ ಕಣ್ಮುಚ್ಚಿ ನಿಮ್ಮನ್ನ ನೀವು ಭಗವಂತನಿಗೆ ಅರ್ಪಣೆ ಮಾಡಿ ಪ್ರಾರ್ಥನೆ ಮಾಡಿ, ನಿಮ್ಮ ಜೀವನದಲ್ಲಿ ಆ ಬ್ರೇಕ್ ಥ್ರೂ, ಒಳ್ಳೆಯ ಒಂದು ಸ್ಥಿತಿ, ಸಮಸ್ಯೆ ಅನ್ನೋದು ನಿಮಗೆ ಬಗೆಹರಿಯುತ್ತೆ ನಿಮಗೆ. ಹಾಗಾಗಿ ಅವಾಗ ನೋಡಿ, ಸಂಪೂರ್ಣವಾಗಿ ಈ ಬಗೆಹರಿದಾದ್ಮೇಲೆ ನಿಮ್ಮ ಜೀವನ ಹೇಗಿರುತ್ತೆ ಅಂತ ಹೇಳಿದ್ರೆ, ನೀವು ಬೆಳಗ್ಗೆ ಬೆಳಗ್ಗೆ ಎದ್ದು
ಕಾಫಿ ಕುಡಿಬೇಕು ಅಂತ ಹೇಳಿದ್ರೆ ಸಾಕು, ಸಂತೋಷದಿಂದ ಯಾವುದೇ ಒಂದು ಟೆನ್ಷನ್ ಇದ್ದಂಗೆ ಬಿಸಿ ಬಿಸಿಯಾಗಿ ಕಾಫಿ ಕುಡಿಯುವುದು, ತೃಪ್ತಿಯಾಗಿ ನಿದ್ದೆ ಮಾಡುವುದು, ತೃಪ್ತಿಯಾಗಿ ಆಚೆ ಬರುತ್ತೆ, ಸಾಧ್ಯತೆ ಆಗುತ್ತೆ. ಅವಾಗಲೇ
ನಿಮ್ಮ ಒಳಗಡೆ ಭಗವಾನ್ ಪರಜ್ಯೋತಿ ಶ್ರೀ ಭಗವಾನ್ ಶ್ರದ್ಧೆಯಿಂದ ನಿಮ್ಮ ತಪ್ಪುಗಳನ್ನು ನೀವು ನಿಮ್ಮ ಭಗವಂತನ ಪಾದಕ್ಕೆ ಅರ್ಪಣೆ ಮಾಡಿ ನೆನಪಿಟ್ಕೊಳ್ಳಿ. ನಿಮ್ಮ ತಪ್ಪುಗಳನ್ನು ನೀವು ಮುಚ್ಚಿಟ್ಕೊಂಡ್ರೆ ದೀಕ್ಷೆ ಮತ್ತು ಪವಿತ್ರನಾಗಿ ಆ ವಿಷಾದರು ಆಗಿ ನಿಮ್ಮ ಒಳಗಡೆ ಇದ್ದಾಗ ಅದಕ್ಕೆ ಪರಿಷ್ಕಾರ ಇಲ್ಲ, ಪರಿಹಾರ ಆಗಲಿ. ನಿಮ್ಮನ್ನು ನೀವು ಮುಚ್ಚಿಟ್ಕೊಳ್ಳಿ. ಇವತ್ತು ಇನ್ನೊಬ್ಬರು ಅವರಿಗೆ ಬೈತಾ ಇದ್ದಾರೆ ಅಂತ ನೋವು ಮಾಡಿಕೊಳ್ತಾ ಇಲ್ಲ, ಆದ್ರೆ ನೀವು ಮಾಡಿದ ತಪ್ಪು. ನಿಮಗೆ ದುಃಖ ಬಂದ್ರೆ ಕಂಡು ಮಾಡೋ ಅವಶ್ಯಕತೆ ಇಲ್ಲ. ಮುಖ್ಯವಾಗಿ ನಮ್ಮ ಒಟ್ಟಿಗೆ ಭಗವಂತನ ಒಂದು ಜೊತೆಗೆ ಬಾಂಧವ್ಯ ಮುಖ್ಯ. ಅವರ ಜೊತೆಗೆ ಬಾಂಧವ್ಯ ಇದ್ದಾಗ ಯಾವ ಸಮಸ್ಯೆಗಳು ಕೂಡ ನಮ್ಮ ಹತ್ತಿರಕ್ಕೆ ಬರಲ್ಲ. ಹಾಗಾಗಿ ಇವಾಗ ಭಗವಂತನ ಜೊತೆಗೆ ಬಾಂಧವ್ಯವನ್ನು ಬೆಳೆಸ್ಕೊಂಡು ಒಂದು ದೀರ್ಘ ಮನೆಯಲ್ಲಿ ಬಿಡುತ್ತೆ. ಸ್ಟ್ರಾಂಗ್ ಆಗಿ ಪ್ರಾರ್ಥನೆ ಮಾಡಿ ಭಗವಂತನ ಜೊತೆಗೆ ನಿಮ್ಮ ಕಷ್ಟ ಸುಖವಿಲ್ಲ ಅಂತ. ಇವತ್ತು ನಾನು ಈ ಆರೋಗ್ಯ ಸಮಸ್ಯೆಯಿಂದ, ಈ ಮಾನಸಿಕ ಸಮಸ್ಯೆಯಿಂದ, ಈ ಶಾರೀರಿಕ ಸಮಸ್ಯೆಯಿಂದ, ಆಧ್ಯಾತ್ಮಿಕ ಸಮಸ್ಯೆಯಿಂದ ಸಂಪೂರ್ಣವಾಗಿ ಅವರೇ ಬಂದು ನಿಮಗೆ ಧೂಪಾನಂತರ ದೀಪ ದರ್ಶಯಾಮಿ.
Sachitananda Parabrahma